2023-24 ಸಾಲಿನಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರವು ಸಂತೋಷಪಡುತ್ತದೆ. ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳು ಅರ್ಜಿದಾರರು ನಾವು ಅರ್ಜಿಯನ್ನು ಇವತ್ತಿನಿಂದ ಆನ್ಲೈನ್ ಮೂಲಕ ಪಡಿಬಹುದು ಅಂತ ನಾವು ಹೇಳಿದ್ವಿ ಜಿಯೋನಲ್ಲಿ ಹೇಳಿದ್ವಿ ಆದರೆ ಕೆಲವೊಂದು ಕಾರಣಗಳಿಂದ ಅರ್ಜಿಯನ್ನು 16ನೇ ತಾರೀಕು ಅಂದರೆ ನಾಳೆ ಅರ್ಜಿಯನ್ನು ಅವರು ಸಲ್ಲಿಸಬಹುದಾಗಿದೆ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅಥವಾ ಭೌತಿಕವಾಗಿ ಗ್ರಾಮ 1 ಬೆಂಗಳೂರು 1 ಕರ್ನಾಟಕ 1 ಕೇಂದ್ರಗಳಲ್ಲಿ ಪೋರ್ಟಲ್ ಮೂಲಕ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಕೆಗೆ ಎಸ್ಎಂಎಸ್ ಮೂಲಕ ಹಾಗೂ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆಟೋ ಜನರೇಟ್ ಸ್ವೀಕೃತಿಗಳನ್ನು ಪಡೆಯಬಹುದಾಗಿದೆ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಹಾಗೂ ಪತಿಯ ಆಧಾರ್ ಕಾರ್ಡ್ ಅಂದರೆ ಮುಖ್ಯಸ್ಥೆಯ ಆಧಾರ್ ಕಾರ್ಡ್ ಮತ್ತು ಪತಿಯ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲ್ ತಗೊಂಡು ಹೋಗಬೇಕಾಗುತ್ತೆ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರ ಆಧಾರ್ ಕಾರ್ಡು ಅಂದರೆ ಮುಖ್ಯಸ್ಥೆ ಆಧಾರ್ ಕಾರ್ಡು ಪತಿಯ ಆಧಾರ್ ಕಾರ್ಡು ಜೊತೆಯಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲನ್ನು ತಗೊಂಡು ಹೋಗಬೇಕಾಗತ್ತೆ ಇದಾದ ಮೇಲೆ ಮಂಜೂರಾತಿಯ ನಂತರ ಡಿಬಿಟಿ ಮೂಲಕ ನಗದು ಹಣವನ್ನು ನೇರವಾಗಿ ಅವರ ಅಕೌಂಟ್ಗೆ ವರ್ಗಾವಣೆ ಮಾಡ್ತೀವಿ ಅರ್ಜಿ ಸಲ್ಲಿಕೆಗೆ ಯಾವುದೇ ರೀತಿಯಾದಂಥ ಇದು ಬಹಳಷ್ಟು ಇಂಪಾರ್ಟೆಂಟ್ ಅರ್ಜಿ ಸಲ್ಲಿಕೆಗೆ ಯಾವುದೇ ರೀತಿಯಾದಂಥ ಫೀಸನ್ನು ಶುಲ್ಕನ್ನು ಅರ್ಜಿದಾರರು ಕೊಡುವಂತಿಲ್ಲ ಅದನ್ನು ಸರ್ಕಾರವೇ ಭರಿಸುತ್ತದೆ ಮತ್ತು ಉಚಿತವಾಗಿ ಅರ್ಜಿಯನ್ನು ಅವರು ಸಲ್ಲಿಸಬಹುದು ಜೊತೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸ್ಲಿಕ್ಕೆ ಕರಪ್ಷನ್ನ ತಪ್ಪಿಸ್ಲಿಕ್ಕೆ ನೇರವಾಗಿ ಅವರು ಸೇವಾ ಕೇಂದ್ರಕ್ಕೆ ಹೋಗಿ ತಮ್ಮ ಅರ್ಜಿಯನ್ನು ತಾವೇ ಅಲ್ಲಿ ಕೊಡಬಹುದಾಗಿದೆ ಇದಿಷ್ಟು ತಮಗೆ ತಮ್ಮ ಗಮನಕ್ಕೆ ತಗೊಂಡು ಬರ್ತೀನಿ ಅದರ ಜೊತೆಯಲ್ಲಿ ನಾವು ಟೈಮ್ ಬಾಂಡ್ ಇಟ್ಟಿಲ್ಲ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವುದೇ ಕೊನೆಯ ದಿನಾಂಕವನ್ನು ನಾವು ಇಟ್ಟಿಲ್ಲ ಮತ್ತು ಈ ಯೋಜನೆ ಬಗ್ಗೆ ಜನಸಾಮಾನ್ಯರಿಗೆ ಯಾರಿಗಾದರೂ ಗೊಂದಲಗಳಿದ್ದರೆ ಒಂದು ಹೆಲ್ಪ್ಲೈನನ್ನು ಕೂಡ ನಾವು ಮಾಡಿದ್ದೀವಿ ನಮ್ಮ ಇಲಾಖೆ ವತಿಯಿಂದ ಹೆಲ್ಪ್ಲೈನ್ ನಂಬರು 1902 ಇದನ್ನು ಅವರು ಸಂಪರ್ಕ ಮಾಡಿ ಏನಾದರೂ ಗೊಂದಲಗಳಿದ್ದರೆ ಅವರು ಈ ಹೆಲ್ಪ್ಲೈನ್ ಮೂಲಕ ಸಹಾಯವಾಣಿಯ ಮೂಲಕ ಆ ಒಂದು ಗೊಂದಲಗಳನ್ನು ಸರಿಪಡಿಸ್ಕೊಳ್ಬಹುದು.